राजकीय सेवेगे आईएएस अधिकारी बलके आरोप के संबंध पट्टंते कुमारस्वामी आरोप के डीके शिवकुमार तिरुगेट कोट्टिद्दारे। कुमारस्वामी मातिगे नानु उत्तर कोडोदक्के होगोदिल्ल, शिष्टाचार यार इरबेको अवरु इर्तारे, शिष्टाचार प्रकारवे नावु नडेदुकोळ्ता इद्दीवि। अप्प कुमारस्वामी मातादुत्तारे, अवरिगू सुद्दि बेकल्ल पाप। एच डी कुमारस्वामिगे नावु आह्वान कोट्टिल्ल, एनडीए आह्वानक्के कायता इद्दारे अंत हेळि डीसीएम डीके शिवकुमार हेळिद्दारे। कुमारस्वामी ಒಳ್ಳೆದಾಗಲಿ ಅಂತ ಶಿವಕುಮಾರ್ ಹೇಳಿದ್ದಾರೆ। ರಾಜಕೀಯ ಸೇವೆಗೆ ಐಎಎಸ್ ಅಧಿಕಾರಿಗಳ ಬಳಕೆ ಆರೋಪಕ್ಕೆ ಸಂಬಂಧಪಟ್ಟಂತೆ ಕುಮಾರಸ್ವಾಮಿ ಆರೋಪಕ್ಕೆ ಡಿಕೆ ಶಿವಕುಮಾರ್ ತಿರುಗೇಟು ಕೊಟ್ಟಿದ್ದಾರೆ। ಕುಮಾರಸ್ವಾಮಿ ಮಾತಿಗೆ ನಾನು ಉತ್ತರ ಕೊಡೋದಕ್ಕೆ ಹೋಗೋದಿಲ್ಲ, ಶಿಷ್ಟಾಚಾರದಲ್ಲಿ ಯಾರು ಇರಬೇಕು ಅವರು ಇರ್ತಾರೆ, ಪ್ರೋಟೋಕಾಲ್ ಅಂತ ಇದೆ, ಆ ಪ್ರೋಟೋಕಾಲ್ದಲ್ಲಿ ಯಾರು ಇರಬೇಕು ಅವರು ಇರ್ತಾರೆ, ಶಿಷ್ಟಾಚಾರದ ಪ್ರಕಾರವೇ ನಾವು ನಡೆದುಕೊಳ್ಳತಾ ಇದೀವಿ। ಆಪ ಕುಮಾರಸ್ವಾಮಿ ಮಾತಾಡ್ತಾರೆ, ಅವರಿಗೂ ಸುದ್ದಿ ಬೇಕಲ್ಲ। ಪಾಪ ಎಚ್ ಡಿ ಕುಮಾರಸ್ವಾಮಿಗೆ ನಾವು ಆಹ್ವಾನ ಕೊಟ್ಟಿಲ್ಲ, ಎನ್ಡಿಎ ಆಹ್ವಾನ ಕೊಡ್ತಾರೆ ಅಂತ ಹೇಳಿ ಕಾಯ್ತಾ ಇದ್ದಾರೆ ಅವರು ಪಾಪ ಅಂತ ಹೇಳಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ। ನಾವು ಸ್ವೀಕಾರ ಮಾಡಕ್ಕೆ ಕಳಸಕ್ಕೆ ನಮ್ಮ ಮಂತ್ರಿಗಳು ನಾನು ಸಮೇತ ಹೋಗಿ ಕೆಲವು ಚೀಫ್ ಮಿನಿಸ್ಟರ್ನ ರಿಸೀವ್ ಮಾಡಿದ್ದೀನಿ, ಬೇರೆ ಮಂತ್ರಿಗಳು ಕೂಡ ಬೇರೆ ಆಫೀಸ್ ಸೀನಿಯರ್ ಲೀಡರ್ಸ್ಗೆ ಒಬ್ಬೊಬ್ಬರು ಆಫೀಸ್ ಅಂತ ಪ್ರೋಟೋಕಾಲ್ ಪ್ರಕಾರ ಡಿಪೆಂಡ್ ಮಾಡ್ತಾರೆ। ಎಲ್ಲ ಸಂದರ್ಭದಲ್ಲೂ ನಡ್ಕೊಂಡು ಬಂದಂತ ಒಂದು ಪದ್ಧತಿ, ಆ ಪದ್ಧತಿನ ಮಾಡಿದೀವಿ। ಪಾಪ ಕುಮಾರಣ್ಣ ಮಾತಾಡ್ತಾರೆ, ಅವ್ರಿಗೂ ನ್ಯೂಸ್ ಬೇಕಲ್ಲ, ಅವರು ಅಪೋಸಿಷನ್ ಪಾರ್ಟಿ ಇಲ್ಲಿ ಮೀಟಿಂಗ್ ನಡೀತಾ ಇರೋದು, ಪಾಪ ಅವ್ರನ್ನ ಆಹ್ವಾನ ಕೊಟ್ಟಿಲ್ಲ, ಎನ್ ಡಿ ಎ ಆಹ್ವಾನ ಕಾಯ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ, ಅವ್ರಿಗೆ ಒಳ್ಳೇದಾಗಲಿ, ನಾವು ಸ್ವೀಕಾರ ಮಾಡಿ। ಸುದ್ದಿಗೋಸ್ಕರ ಟೀಕೆ ಮಾಡ್ತಾ ಇದ್ದಾರೆ ಅನ್ನೋ ಡಿಕೆ ಶಿವಕುಮಾರ್ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ತಪ್ಪುಗಳನ್ನ ಎತ್ತಿ ತೋರಿಸಿದ್ರೆ ಪ್ರಚಾರ ಅಂತಾರೆ, ಮೂರು ಬಿಟ್ಟವರಿಗೆ ಏನು ಹೇಳೋದು ಅಂತ ಕುಮಾರಸ್ವಾಮಿ ಹೇಳಿದ್ದಾರೆ। ಡಿಕೆಶಿಯನ್ನ ಮೂರು ಬಿಟ್ಟವರು ಅಂತ ಎಚ್ ಡಿ ಕುಮಾರಸ್ವಾಮಿ ಹೇಳಿದ್ದಾರೆ। ಚಕ್ರ ತಿರುಗ್ತಾ ಇದೆ, ಹಾರಿಕೆ ಉತ್ತರ ಕೊಡ್ತಾರೆ ಅಂತ ಹೇಳಿ ಎಚ್ ಡಿ ಕೆ ಕಿಡಿಕಾರಿದ್ದಾರೆ। ಸುದ್ದಿಗೋಸ್ಕರ ಟೀಕೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಡಿಕೆ ಶಿವಕುಮಾರ್ ಹೇಳಿದ್ರು। ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ತಪ್ಪುಗಳನ್ನು ಎತ್ತಿ ತೋರಿಸಿದ್ರೆ ಪ್ರಚಾರ ಅಂತಾರೆ, ಮೂರು ಬಿಟ್ಟವರಿಗೆ ಏನು ಹೇಳೋದು ಅಂತ ಕುಮಾರಸ್ವಾಮಿ ಹೇಳಿದ್ದಾರೆ। ಡಿಕೆ ಶಿವಕುಮಾರ್ನ ಮೂರು ಬಿಟ್ಟೋರು ಅಂತ ಎಚ್ ಡಿ ಕುಮಾರಸ್ವಾಮಿ ಜರ್ದಿದ್ದಾರೆ। ಚಕ್ರ ತಿರುಗ್ತಾ ಇದೆ, ಹಾರಿಕೆ ಉತ್ತರ ಕೊಡ್ತಾರೆ ಅಂತ ಹೇಳಿ ಕುಮಾರಸ್ವಾಮಿ ಹೇಳಿದ್ದಾರೆ। ನಾನು ಸರ್ಕಾರದ ತಪ್ಪುಗಳನ್ನ ನಾನು ಎತ್ತಿಡಿತಕ್ಕಂತದನ್ನ ನಾನು ಪ್ರಚಾರಕ್ಕೆ ಹೇಳ್ತೀನಿ ಅಂದ್ರೆ ಅದಕ್ಕೆ ಏನು ಉತ್ತರ ಕೊಡಲಿ? ನಾನು ಏನು ಉತ್ತರ ಕೊಡಕಾಗುತ್ತೆ? ಪ್ರಚಾರಕ್ಕೆ ಹೇಳ್ತಿದ್ದೀನಿ ಅಂತ ಹೇಳಿ ಅವರಿಗೆ ಎಲ್ಲ ಬಿಟ್ಟಿದ್ದಾರೆ, ಮೂರನ್ನು ಬಿಟ್ಟರೆ ನೀನು ಹೇಳ್ತಾರೆ, ಆ ಮೂರನ್ನು ಬಿಟ್ಟಿರೋದು ಅವರಿಗೆ ಏನು ಅಧಿಕಾರ ಶಾಶ್ವತ ಅಂತ ತಿಳ್ಕೊಂಡಿದ್ದಾರೆ, ಇದು ಚಕ್ರ ಉರುಳ್ತಾ ಇರ್ತದೆ। ಅದರಿಂದ ಅವರಿಗೆ ನನ್ನ ಒಂದು ಪ್ರಶ್ನೆಗಳು ಉತ್ತರ ಕೊಡ್ತಕ್ಕಂತ ಸಾಮರ್ಥ್ಯ ಅವ್ರಿಗೆ ಇಲ್ಲ, ಈಗ ಅದಕ್ಕೋಸ್ಕರ ಈ ರೀತಿ ಹಾರಿಕೆ ಉತ್ತರ ಕೊಡ್ತಾರೆ। ನಾನು ಸರ್ಕಾರ ಅವ್ರು ಮಹಾಗಠಬಂಧನ ಇಲ್ಲಿ ಯಾಕೆ ಮಾಡ್ಕೊಂಡ್ರು? ಸಿಕ್ಕಿಂನಲ್ಲಿ ಇದ್ದಿದ್ದನ್ನ ಅವ್ರ ಪ್ರಚಾರ ಪಡಿಲಿಕ್ಕಲ್ವಾ? ಮಹಾಗಠಬಂಧನ್ನ ಇದರಲ್ಲಿ ಬಿಹಾರದಲ್ಲಿ ಮೊದಲನೇ ಸಭೆ ಆದ್ಮೇಲೆ ಅವ್ರೇನು ಮಾಡಿದ್ರು? ಪಾಟ್ನಾ ಸಭೆ ನಂತರ ಸಿಕ್ಕಿಂ ಅಂತ ಸ್ಥಳ ನಿಯುಕ್ತಿಗೊಳಿಸಿದ್ರು, ಸಿಕ್ಕಿಂನಲ್ಲಿ ಇದ್ದಿದ್ದನ್ನ ಕರ್ನಾಟಕಕ್ಕೆ ಯಾಕೆ ಹಾಕೊಂಡ್ರು? ಸಭೆನ ತೀರ್ಮಾನ ಆಗಿದ್ದು ಸಿಕ್ಕಿಂನಲ್ಲಿ, ಇಲ್ಲಿಗೆ ಹಾಕೊಂಡಿದ್ದು ಅವರು ಪ್ರಚಾರ ಪಡಿಲಿಕ್ಕಲ್ವಾ? ನಾನು ಸರ್ಕಾರದ ತಪ್ಪುಗಳನ್ನ ನಾನು ಎತ್ತಿಡಿತಕ್ಕಂಥದನ್ನ ನಾನು ಪ್ರಚಾರಕ್ಕೆ ಹೇಳ್ತೀನಿ ಅಂದ್ರೆ ಅದಕ್ಕೇನು ಉತ್ತರ ಕೊಡಲಿ? ನಾನು ಏನು ಉತ್ತರ ಕೊಡಕ್ಕಾಗತ್ತೆ? ಪ್ರಚಾರಕ್ಕೆ ಹೇಳ್ತಿದ್ದೀನಿ ಅಂತೇಳಿ ಅವರಿಗೆ ಎಲ್ಲ ಬಿಟ್ಟಿದ್ದಾರೆ, ಮೂರನ್ನು ಬಿಟ್ಟರೆ ನೀನು ಹೇಳ್ತಾರೆ, ಆ ಮೂರನ್ನು ಬಿಟ್ಟಿರೋದು ಅವರಿಗೆ ಈಗ ಅವ್ರು ಮಹಾಗಟ್ಟಿ ಬಂದ ವಿಸ್ತಾರ ನ್ಯೂಸ್ ನಿಖರ ಜನಪರ